ನಮಸ್ಕಾರ. ತಮ್ಮ ಹೆಸರು ಸರ್? ಹನುಮಂತಪ್ಪ ಅಂತ. ತಾವು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರುವಂತ ಸರ್? ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗಾಲಿನ ಒಂದೂವರೆ ವರ್ಷ. ಯಾವ ಗ್ರಾಮ ಪಂಚಾಯತಿ? ಹುಣಸೇಹಳ್ಳಿ. ಹುಣಸೇಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತದ್ದು. ಇದೇ ಮೊದಲನೇ ಬಾರಿ ತಾವು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು ಸರ್? ಅಧ್ಯಕ್ಷರಿಗೆ ಇದೇ ಮೊದಲನೇ ಬಾರಿ. ಅಧ್ಯಕ್ಷರಿಗೆ ಇದೇ ಮೊದಲನೇ ಬಾರಿ ಅಂದ್ರೆ ಪಂಚಾಯತಿ ಸದಸ್ಯರಾಗಿ ಇದು ಎರಡನೇ ಬಾರಿ. ಯಾವ ಒಂದು ಸಾಲ ಕಳೆದ ಬಾರಿ ಯಾವ ಒಂದು ಸಾಲಲ್ಲಿ ಹೋದ ಸಾಲಲ್ಲೇನು? 2005 2005 ಸತತವಾಗಿ ಎರಡನೇ ಬಾರಿ ತಾವು ಸದಸ್ಯರಾಗಿ ಈಗ ಒಂದು ಅಧ್ಯಕ್ಷ ಸ್ಥಾನ ಪಡ್ಕೊಂಡಿದ್ದೀರಿ ಸರ್. ಎಷ್ಟು ಮತಗಳು ಪಡ್ಕೊಂಡಿದ್ರಿ ಸರ್ ಈ ಬಾರಿ ತಾವು? 370 ಪಡೆದಿದ್ವಿ. 370 ಎಷ್ಟು ಅಂತರದಲ್ಲಿ ಗೆದ್ದಿರುವಂತ ಸರ್ ತಾವು? 50-60 ತುಂಬಾ ಫೈಟ್ ಇತ್ತ ಸರ್? ಫೈಟ್ ಇತ್ತು. ತಮ್ಮನ್ನ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತ ಸರ್? ನಾವು ಪಕ್ಷ ಏನಿಲ್ಲ, ಅವಾಗ ಇಂಡಿಪೆಂಡೆಂಟ್ ಅಲ್ಲಿ ಅಂದ್ರೆ ಪಂಚಾಯತಿ ಯಾವ್ದೇ ರೀತಿ ಪಕ್ಷ ಬರಲ್ಲ. ಗೆದ್ದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರ ಸರ್. ತಮ್ಮ ಒಂದು ಕುಟುಂಬದಲ್ಲಿ ನೀವೇ ಒಂದು ರಾಜಕೀಯದಲ್ಲಿ ಬಂದಿರುವಂತ, ನೀವೇ ಫಸ್ಟ್ ಟೈಮ್ ಮೊದಲನೇ ಬಾರಿ ಬಂದಿರೋದ ಅಥವಾ ಬೇರೆ ಯಾರು ನಿಮ್ಮ ಅಣ್ಣ ತಮ್ಮದಿರ? ಮೊದಲನೇ ಬಾರಿ ನಾವೇ. ನೀವೇ ಬಂದಿರುವಂತದ್ದು ಹೇಗಂದ್ರೆ ಸರ್, ಎರಡನೇ ಬಾರಿ ಕೂಡ ಗೆದ್ದಿದ್ದೀರಿ, ಯಾವ ರೀತಿ? ಎರಡನೇ ಬಾರಿ ಅಂದ್ರೆ ನಮ್ಮ ಅನುಮತಿ ಜನದ ಇದಕ್ಕೆ, ನಾವು ಜನಕ್ಕೆ ಇದು ಮಾಡಿರೋದಕ್ಕೆ, ಜನಕ್ಕೆ ಅನುಕೂಲ ಮಾಡಿರೋದಕ್ಕೆ ಜನ ಓಟ್ ಕೊಟ್ಟರು, ಜನದಿದ್ದ ನಾವು ಗೆದ್ದು ಸರ್. ರಾಜಕೀಯ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿಲ್ಲ? ಯಾವ್ದ್ರಲ್ಲಿ ಗುರುತಿಸಿಲ್ಲ ನಾವು? ಯಾವ್ದ್ರಲ್ಲಿ ಸರ್? ಎಷ್ಟು ವರ್ಷ ರಾಜಕೀಯ ಒಡನಾಟ ತಮ್ಮದಾಗ? ನಮ್ ದಾಲಿಯಲ್ಲಿ 20-25 ವರ್ಷ ರಾಜಕೀಯ. 25 ವರ್ಷದ ರಾಜಕೀಯ ಒಡನಾಟ ಸರ್. ತಮ್ಮ ವೈಯಕ್ತಿಕ ವೃತ್ತಿ ಏನ್? ಕೆಲಸ ಮಾಡ್ಕೊಂಡು ಬೇಸಾಯ ವ್ಯವಸಾಯ ವ್ಯವಸಾಯ ಕೃಷಿ ಮಾಡ್ಕೊಂಡಿದ್ದೀರ. ಯಾವ ರೀತಿ ಕೃಷಿ ಮಾಡ್ಕೊಂಡಿದ್ದವರು ಈ ತರ ಒಂದು ರಾಜಕೀಯ ಬರಬೇಕು, ನಮ್ಮ ಒಂದು ಗ್ರಾಮನ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ಹೇಳಿದ್ರು? ಯಾವ ರೀತಿ ಒಂದು ಒಲವು ಮಾಡ್ತಾರೆ? ಏನೆಲ್ಲ ವ್ಯವಸಾಯ ಇದೆ, ನೀವು ವ್ಯವಸಾಯದಲ್ಲಿ ಇದ್ವಿ, ವ್ಯವಸಾಯ ಬಿಟ್ಟಿವಿ, ರಾಜಕೀಯ ಕೇಳ್ಕೊಂಡು ಯಾವ ರೀತಿ ಏನೊಂದು ಸಮಸ್ಯೆ ಒಂದು ನೋಡಿ ನೀವೊಂದು ಈ ರಾಜಕೀಯ ಬರಬೇಕು? ಏನೆಲ್ಲ ನಾವು ನಿಲ್ಬೇಕಾಗಿ ಬಂತು, ಮೆಂಬರ್ ಆಗ್ಬೇಕು ಅಂತ ನಿಲ್ಬೇಕಾಗಿ ಬಂತು, ನಾವು ಈಗ ಒಂದು ಪಂಚಾಯತ್ ಸದಸ್ಯರಾಗಿ ಒಂದು 3 ವರ್ಷ ಅವಧಿ ಕಳೆದಿದ್ದೀರಾ, ಅಧ್ಯಕ್ಷರು ಕೂಡ ಗಾಲಿ ಅಧ್ಯಕ್ಷ ಆಗಿದ್ದಾರೆ. ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಗಳು ಆಯ್ತಾ ಇದೆ ಸರ್ ತಮ್ಮ ಒಂದು ಗ್ರಾಮಕ್ಕೆ? ನಮ್ಮ ಗ್ರಾಮದಲ್ಲಿ ಮನೆಗಳು ಆಯ್ತು. ಎಷ್ಟು ಮನೆಗಳು ಕೊಡಿಸಿದ್ದೀರಿ ಸರ್ ಒಟ್ಟಿಗೆ? 130 ಮನೆ ಆಗಿದೆ. ಮನೆ ಶೌಚಾಲಯಗಳು? ಶೌಚಾಲಯಗಳು ನಮ್ಮ ಪಂಚಾಯತ್ಗೆ ಒಳಗೆ 400 ಚಿಲ್ಲರೆ ಶೌಚಾಲಯ ಆಗಿದೆ ಸರ್. 400 ಚಿಲ್ಲರೆ. ಕುಡಿಯೋ ನೀರಿನ ಸೌಲಭ್ಯ ಆಗ್ಬೋದು? ಕುಡಿಯೋ ನೀರಿನ ಸೌಲಭ್ಯ ನಮ್ಮೂರಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಇರಲಿಲ್ಲ. 9 ಬೋರ್ ಹಾಕ್ಸಿದೀವಿ, 9 ಬೋರ್ನಲ್ಲಿ 1 ಪಾಸ್ ಆಯಿತು. ಕುಡಿಯೋ ನೀರಿಗೇನು ಸಮಸ್ಯೆ ಇಲ್ಲ. ವಿದ್ಯುತ್ ವ್ಯವಸ್ಥೆ ಆಗ್ಬೋದು? ಏನಿಲ್ಲ, ಬೀದಿ ಲೈಬ್ರಿಂದು ಯಾವ್ದು ಸಮಸ್ಯೆ ಏನಿಲ್ಲ ಸರ್. ಚರಂಡಿ ವ್ಯವಸ್ಥೆ ಆಗ್ಬೋದು ಎಲ್ಲ. ಪ್ರತಿ ಒಂದಕ್ಕೂ ನಾವು ಅಧ್ಯಕ್ಷ ಸ್ಥಾನಕ್ಕೆ ಬಂದ ಕೆಳಗೆ ನಮ್ಮ ಪಂಚಾಯತಿ ಒಳಗೆ ಇಂಥದ್ದಾಗೈತೆ ಎಂಬುದು ನಾವು ಯಾವುದನ್ನು ಒಂದು ರೀಮಾರ್ಕ್ ಬಂದಿಲ್ಲ. ವೃದ್ಧಾಪ್ಯ ವೇತನ ಆಗ್ಬೋದು, ಅಂಗವಿಕಲರ ವೇತನಗಳ ಯಾವುದು ಬಂದಿಲ್ಲ ಸರ್. ನಮ್ಮ ಪಂಚಾಯತಿಗೆ ಏನು ಬರುತ್ತೋ ನಾವು ಅದನ್ನೆಲ್ಲ ಫಲಾನುಭವಿಗಳಿಗೆ. ಕಳೆದ ಬಾರಿಯಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕರಗಳಾಯ್ತು ಸರ್? ಕಳೆದ ಬಾರಿಯಲ್ಲಿ ಏನೂ ಇಲ್ಲ ಸರ್. ಕಳೆದ ಬಾರಿಯಲ್ಲಿ ನಾವು ಮೆಂಬರ್ ಆಗಿದ್ದಾಗ ಯಾತ್ರವಿಲ್ಲ, ಒಂದು 6-7 ಮನೆ ಬಂದ್ವೇನ ನಮ್ಮ ಪಂಚಾಯತ್ಗೆ. ಇವಾಗ ನೀವು ಒಂದು ಅಧ್ಯಕ್ಷ ಆದ ನಂತರ ಬಂದಿದೆ ಅಧ್ಯಕ್ಷ ಅಂತ ಆದ ತಕ್ಷಣ ಅದೇ MLA ಕೊಡ್ತಿದ್ದ ಮನೆ ಬಂತು. ಗುಡ್ಸಲು ಮನೆ ಪಟ್ಟೆ ಅಂತ 77 ಮನೆ ಬಂತು. ಬಿದ್ದ ಮನೆ ಮಟ್ಟ ಮನೆ ಅಂತ ಒಂದು 30 ಚಿಲ್ಲರೆ ಬಂತು ನಮ್ಮೂರಿಗೇನ. ಪಂಚಾಯತ್ಗಿಂತ ಬಂದೇವ ಒಂದು 10-12 ಮನೆ ನಮ್ಮೂರಿಗೆ ಕಿತ್ಕೊಂಡ್ ಬಂದ್ವಿ. ಇಷ್ಟು ಸೌಲಭ್ಯ ನಮ್ಮೂರಿಗಾಗಿ. ಸೊ ಉಳಿದಿರುವಂತ ಇನ್ನು 1.5 ವರ್ಷ ಅವಧಿ ಇದೆ ನಮ್ಗೆ. ಇನ್ನು 1.5 ವರ್ಷ ಅವಧಿಯಲ್ಲಿ ಯಾವ ರೀತಿಯಾದ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ವಿ? ಯಾವ ರೀತಿ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ? ಮಾದರಿ ಗ್ರಾಮ ಮಾಡಲೇಬೇಕು ನಮ್ಮ ಡ್ಯಾಗೇರಿಯಲ್ಲಿ ಅಂತ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ಸರ್. ಇನ್ನು ಎಷ್ಟು ಮನೆಗಳು ಕೊಡಿಸ್ಬೋದು ಅಂತ ಅನ್ಕೊಂಡಿದ್ದೀವಿ? ಇನ್ನು ಇಲ್ದಾಗೆಲ್ಲ ಮನೆ ಕೊಡಿಸ್ಬೇಕಂಬುದು ಯಾವ ರೀತಿ ಒಂದು ಹೊಸ ಯೋಜನೆಗಳೇನಾದ್ರು ಹಾಕೊಂಡಿದ್ದೀರಾ? ಒಂದು ಗುಡಿಸಲು ರಹಿತ ಗ್ರಾಮ ಮಾಡಿ. ಗುಡಿಸಲು ರಹಿತ ಅಂತ ಏನಿಲ್ಲ ಸರ್, ಗುಡಿಸಲು ರಹಿತ ಅಂತ ಆಗೋಯ್ತು ನಮ್ದು. ಗುಡಿಸಲು ಮನೆ ಪಟ್ಟೆ ಎಂಬುದು ನಮ್ದು ಆಗೋಯ್ತು ಮನೆ. ಬೇರೆ ಯಾವ್ದಾದ್ರು ಒಂದು ಇದು ಮಾಡಿ MLA ಕಡೆಯಲ್ಲಿದ್ದ ಒಂದು ನಾವು ಮನೆ ಹಾಕಿಸ್ಕೋಬೇಕು ಮನೆಗಳು ನಮ್ಮೂರಿಗೆ ಸರ್. ಇದು ಈಗ ಎರಡನೇ ಬಾರಿ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಿಂತ್ಕೊಂಡು ಅಧ್ಯಕ್ಷರು ಕೂಡ ಆಗಿದ್ದೀರಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಗ್ರಾಮಕ್ಕೆ. ನೆಕ್ಸ್ಟ್ ಇದೇ ರೀತಿ ಒಂದು ಉನ್ನತವಾದ ಸ್ಥಾನ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಸ್ಪರ್ಶಿಸಬೇಕು ಅಂತ ಅನ್ಕೊಂಡಿದ್ದೀರಿ ತಾವು? ಅಂದ್ಕೊಂಡಿದ್ದೀವಿ ಸರ್. ಯಾವ್ದ್ರಲ್ಲಿ ಸರ್? ತಾಲೂಕು ಮಟ್ಟದಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ? ಇಲ್ಲ, ತಾಲೂಕು ಮಟ್ಟದಲ್ಲಿ ಸ್ಪರ್ಧಿಸಬೇಕು ಅಂತ ಅನ್ಸ್ಬೇಕಂತ. ಏಕೆ ಅನ್ನಿಸ್ತು ಸರ್ ನಿಮ್ಗೆ ಆ ಥರ ತಾಲೂಕು ಮಟ್ಟಕ್ಕೆ ಹೋಗ್ಬೇಕು ಅಂತ? ತಾಲೂಕು ಮಟ್ಟಕ್ಕೆ ಹೋಗ್ಲಿ ಅಂತಂದ್ರೆ ಇನ್ನೇನು ಎಲ್ಲರೂ ಹೋದಂತೆ ನಾವು ಹೋಗ್ಬೇಕಂಬ ಖುಷಿ ಇರುತ್ತಲ್ಲ ಸರ್. ಹೌದು. ಈಗ ನಾವೀಗ ನಮ್ಮ ಪಂಚಾಯತಿಯಲ್ಲಿ ಈಗ ನಮ್ಮ ಡ್ಯಾಗೇರಿಗೆ ಅಧ್ಯಕ್ಷ ಸ್ಥಾನ ನೋಡಿ ಅದು ಎಷ್ಟು ವರ್ಷ ಆಗಿತ್ತು ಹಂಗೆ ಆಗಿ.
ನಾವೇನೋ ಒಂದು ನಾವು ಇಂಡಿಪೆಂಡೆಂಟ್ ಅಲ್ಲಿ ಗೆದ್ದು ತಿರುಗಾ ಒಬ್ಬ ಬಿಜೆಡಿ ಎಸ್ಎನ್ಆರ್ನ 6 ತಿಂಗಳು ಅಧ್ಯಕ್ಷರು ಮಾಡಿದ್ವಿ ಇಲ್ಲಿ ದೊಡ್ಡನ್ಮಂತಪ್ಪ ಅಂತ. ಆಮೇಲಿದ್ದ ನಾವು ಅಧ್ಯಕ್ಷರಾಗಿ ಈ ನಮ್ಮ ಊರಿಗೆ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು 20-25 ವರ್ಷ ಅಧ್ಯಕ್ಷ ಸ್ಥಾನ ಬದೇ ನಮ್ಮ ಹುಣಸಳ್ಳಿ ಪಂಚಾಯತ್ಗೆ ಬಿಟ್ಟು ಈ ಕಡೆಗೆ ಬರ್ತೀವಿ. ಹುಣಸಳ್ಳಿ ಬಿಟ್ಟು ಈ ಕಡೆ ನಮ್ಗೆ ಅಧ್ಯಕ್ಷ ಸ್ಥಾನ ಬದೇ ನಮ್ಮ ಊರಿಗೆ ಎಂಬುದು ಇಲ್ಲ. ಇವಾಗ ನೀವೇ ಆಗಿರುವಂಥದ್ದು ನಾವೇ ಆಗಿರೋ ಸರ್. ನಮಗೆ ರಾಜಕೀಯ ಗುರುಗಳು ಅಂತ ಇದ್ದಾರ? ಇಲ್ಲ ಸರ್, ಯಾರು ಇಲ್ಲ. ಸ್ವತಃ ನೀವೇ ಬಂದಿರೋ? ಸ್ವತಃ ನಾವೇ ಬಂದಿರಲ್ಲ, ನಾನು ಯಾವ ಗುರುಗಳನ್ನ ನೋಡ್ದಿರಲ್ಲ, ಇನ್ನೊಂದು ಇಲ್ಲ. ಸ್ವತಃ ನನ್ನ ಪ್ರಯತ್ನಕ್ಕೆ ನಾನೇ ರಾಜಕೀಯ ಸರ್. ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆಗೆ ಕಾರಣ? ಜನಗಳೇ ಕಾರಣ ಸರ್. ಅವ್ರ ಅತ್ಯಮೂಲ್ಯವಾದ ಮತಗಳನ್ನ ನೀಡಿ ಅವ್ರ ಮತಗಳು ನೀಡೋದಕ್ಕೆ ಸರ್ ನಾವಿವತ್ತು ಈ ಮಟ್ಟಕ್ಕೆ. ಖಂಡಿತ ಸರ್. ಅವ್ರ ಮತ ನೀಡಲಿಲ್ಲ ಅಂದ್ರೆ ನಾವಿಲ್ಲಿ ಆಗಕ್ಕೆ ಶಾಂತಿತ್ತೇವೆ ಸರ್. ಹೌದೌದು. ಅವ್ರಿವತ್ತು 10-6 ಜನ ನಮಗೆ ಮತ ನೀಡೋವತ್ತಿಗೆ 390-400 ವೋಟ್ ಮತ ನೀಡೋವತ್ತಿಗೆ ಇವತ್ತು ನಾವು ಈ ಸ್ಥಾನಮಾನಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ತಾವು? ಯಾರಿಗೆ ಸರ್? ನಿಮ್ಮ ಗ್ರಾಮದ ಜನತೆ. ನಮ್ಮ ಗ್ರಾಮದ ಜನಗ ಇನ್ನೇನು ಸರ್, ನಮ್ಮ ಕೈಲಿ ಏನ್ ಸಹಾಯ ಆಗುತ್ತೋ? ಒಂದು ಮನೆನೋ, ಒಂದ್ ರೋಡೋ, ಒಂದು ಕುಡಿಯೋ ನೀರಿಂದ, ಒಂದು ಬೀದಿ ಬಲ್ಪಿಂದ, ಒಂದು ಕೊಚ್ಚೆ ಚರಂಡಿದೋ, ಒಂದು ಅಂಗವಿಕಲರಿಗೆ ಏನಾನ ಆಗ್ಬೇಕಾ? ಅದು ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ನಾವು ಮಾಡಿಸ್ಕೊಡೋಣ. ಒಟ್ಟಿನಲ್ಲಿ ಕೆಲಸ ಮಾಡೋದ್ರ ಮೂಲಕ ಒಂದು ನಿಮ್ಮ ಗ್ರಾಮದ ಜನತೆಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಸರ್. ಓಕೆ ಸರ್. ಇಡೀ ನಮ್ಮ ಪಂಚಾಯತ್ಗೆ ನಾನು ಇಷ್ಟಪಡ್ತೀನಿ ಸರ್. ನಾನು ನಮ್ಮ ಗ್ರಾಮ ಅಂತಲ್ಲೆಲ್ಲ, ನಾನು ಟೋಟಲ್ ಓವರ್ಆಲ್ ನಿಮ್ಮ ಪಂಚಾಯತ್, ಇಡೀ ನಮ್ಮ ಪಂಚಾಯತ್ಗೆ ಯಾವುದೇ ಊರಿಗಾಗಲಿ ನಮ್ಗೆ ಆದಂಗೆ ನಾನು. ಹೌದು, ಇದು ನಮ್ಮ ಊರು ಅಂತಲ್ಲ, ಇಡೀ ನಮ್ಮ ಪಂಚಾಯತ್ಗೆ ನಮ್ಮ ಊರು. ಖಂಡಿತ. ನಮ್ಮೂರಲ್ಲಿ ಯಾ ಪಂಚಾಯತ್ಗಲ್ಲೇ ಬೇರೆ ಊರು ಇದ್ರೆ ಅವ್ರ ಊರು ಇದು ನಮ್ಮೂರು ಅಂತಂದ್ರೆ ನಮಗೆ ಒಂದು ಸ್ಥಾನಮಾನ ಸಿಗಲ್ಲ ಸರ್. ಅದು ಖಂಡಿತ. ಇದು ಇಡೀ ನಮ್ಮ ಪಂಚಾಯತ್ಗೇನ ನಮ್ಮ ಕೈಲಿ ಏನ್ ಸಹಾಯ ಆಗುತ್ತೆ ನಾವು ಅದನ್ನ ನೀಡಕ್ಕಂತ ಸಿದ್ಧ ಸರ್. ಓಕೆ ಸರ್. ಇದೇ ರೀತಿಯಾದ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ತಮ್ಮ ಮನದಾಳ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ನಮಸ್ತೆ, ಧನ್ಯವಾದಗಳು ಸರ್.